2021ರಲ್ಲಿ ಏಕಾಂಗಿಯಾಗಿ ದರ್ಶನ್ ಬಗ್ಗೆ ಧ್ವನಿ ಎತ್ತಿದೆ. ಆಗ ಸುಧಾರಣೆ ಆಗಿದ್ರೆ ಈ ಅನಾಹುತ ಆಗ್ತಿರ್ಲಿಲ್ಲ. ಈ ಘಟನೆ ನಡೆಯೋದಕ್ಕೆ ಸಾಮಾಜಿಕ ಜಾಲತಾಣವೇ ಕಾರಣ. ಅಶ್ಲೀಲವಾದ ಮೆಸೇಜ್ ಹಾಕದಿದ್ರೆ ಈ ಘಟನೆ ನಡೀತಿರ್ಲಿಲ್ಲ. ರೇಣುಕಾ ಹತ್ಯೆ ಬಗ್ಗೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೃತ ರೇಣುಕಾ ಸ್ವಾಮಿ ಧರ್ಮಪತ್ನಿಗೆ ನ್ಯಾಯ ಕೊಡಿಸಬೇಕು ಅನ್ನುವಂತಹ ಮಾತನ್ನ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ. 2021ರಲ್ಲಿ ನಾನೊಬ್ಬನೇ ದರ್ಶನ್ ಬಗ್ಗೆ ಧ್ವನಿ ಎತ್ತಿದ್ದೆ. ಆಗ ಸುಧಾರಣೆ ಏನಾದರೂ ಆಗಿದ್ರೆ ಇಂಥ ಅನಾಹುತ ಆಗ್ತಿರ್ಲಿಲ್ಲ. ಈ ಘಟನೆ ನಡೆಯೋದಕ್ಕೆ ಸಾಮಾಜಿಕ ಜಾಲತಾಣವೇ ಕಾರಣ. ಅಶ್ಲೀಲವಾದ ಮೆಸೇಜ್ ಹಾಕದಿದ್ರೆ ಈ ಘಟನೆ ನಡೀತಿರ್ಲಿಲ್ಲ. ರೇಣುಕಾ ಹತ್ಯೆ ಬಗ್ಗೆ ಇಂದ್ರಜಿತ್ ಲಂಕೇಶ್ ಮಾತನಾಡಿದ್ದಾರೆ. ಮೃತ ರೇಣುಕಾ ಸ್ವಾಮಿ ಧರ್ಮ ಪತ್ನಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿದ್ದ. ನನಗೇನಂತಂದ್ರೆ ಮತ್ತೆ ನಾನೇ ಮೊಟ್ಟ ಮೊದಲಾಗಿ ಬಾರಿ ನಾನೇ ಅದನ್ನು ಮಾತಾಡಿದ್ದು ನಿಮಗೆಲ್ಲ ಗೊತ್ತಿದೆ. 2021ರಲ್ಲಿ ಮಾತಾಡಿದ್ದೆ ಮತ್ತು ಈಗಲೂ ಅಷ್ಟೇ ಶಿವಮೊಗ್ಗನಲ್ಲಿ ಹುಬ್ಳಿನಲ್ಲಿ ಮಾತಾಡಿದೆ ಆಗಿದೆ. ಆಗಲೇ ನನಗೇನಂತಂದರೆ ಮತ್ತೆ ಹೇಳಬೇಕು ಅಂದರೆ ನಿಮಗೋಸ್ಕರ ಮಂಡ್ಯ ಜಿಲ್ಲೆಯವ್ರಿಗೆ ರೇಣುಕಾ ಸ್ವಾಮಿಯವರ ಹೆಂಡತಿ ಧರ್ಮಪತ್ನಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಯಾಕೆ ಅಂದರೆ 3 ತಿಂಗಳ ಗರ್ಭಿಣಿ ಅಯ್ಯಮ್ಮ, ಯಾವುದೇ ಕಾರಣಕ್ಕೂ ಅವಳು ವಿಧವೆ ಆಗ ಅಂತ ಒಂದು ಕನಸಲ್ಲಿ ಮನಸ್ಸಿನಲ್ಲೂ ಅವಳು ಕಂಡಿರಲಿಲ್ಲ. ಅವಳು ವಿಧವೆ ಆಗಿದ್ದಾರೆ ಪಾಪ. ಆ ಮಗುಗೆ ಆ ಇನ್ನೂ ಹುಟ್ಟಿಲ್ದ ಮಗುಗೆ ಒಂದು ಭವಿಷ್ಯ ಇಲ್ಲದೇ ಇರಂಗೆ ಆಗಿದೆ. ಈ ಹಿಂದೆ ನಿಮ್ಗೆ ಗೊತ್ತಿರ್ಬೋದು ಗಂಗಾಧರ್ ಮೂರ್ತಿ ಅವರು ಒಂದು ವರದಿಗಾರರಾಗಿದ್ದರು, ಇಲ್ಲೇ ಹಲವಾರು ರಾಜಕೀಯ ಕಾರಣಗಳಿಂದ ತೀರೋದ್ರು. ಆಗ ನಮ್ಮ ತಂದೆ ಸ್ವತಃ ಅವ್ರ ಕೈಯಿಂದ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಇಡೀ ಕರ್ನಾಟಕದಲ್ಲಿ ದುಡ್ಡು ಕಲೆಕ್ಟ್ ಮಾಡಿ